ಟ್ರಾಪ್ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದು ರಾಮನಗರ ಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ರಾಮನಗರ ಕಣ್ವ ಜಲಾಶಯ ಬಳಿಯ ರೆಸಾರ್ಟ್ ಇದಾಗಿತ್ತು. ನಿಷೇಧಾಜ್ಞೆಯನ್ನ ಬ್ರೇಕ್ ಮಾಡಿ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಪಾರ್ಟಿ ಆಯೋಜಿಸಿದ್ದ ರೆಸಾರ್ಟ್ ಮಾಲೀಕ ಪಾರ್ಟಿಯಲ್ಲಿ ಡಿಜೆ ಮ್ಯೂಸಿಕ್ ಅನ್ನು ಬಳಸಿ ಜನರು ಪಾರ್ಟಿಯನ್ನ ಮಾಡ್ತಾ ಇದ್ರು. ನಿಷೇಧಾಜ್ಞೆ ಜಾರಿಗೊಳಿಸಿದ್ದ ರಾಮನಗರ ಜಿಲ್ಲಾಡಳಿತ ಜಾರಿಗೊಳಿಸಿದ್ರೂ ಕೂಡ ಅದನ್ನ ಮೀರಿ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ಜನವರಿ 2 ರ ತನಕ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಆದೇಶವನ್ನ ಹೊರಡಿಸಲಾಗಿತ್ತು. ರಾಮನಗರ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಆದೇಶವನ್ನ ಹೊರಡಿಸಿತ್ತು. ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಪಾರ್ಟಿಗೆ ಜನರು ಮುಂದಾಗಿದ್ರು. ಹಾಗಾಗಿ ಟ್ರಿಕ್ಯೂಟ್ರಾ ರೆಸಾರ್ಟ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಎಂಕೆ ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಇದು ನಮ್ಮ ಎಂಕೆ ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ಹೋಮ್ ಸ್ಟೇ ಇದೆ. ಈ ಹೋಮ್ ಸ್ಟೇಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಸುಮಾರು 11 ಗಂಟೆ ಇವತ್ತು ರಾತ್ರಿ ನಮಗೆ ಮಾಹಿತಿ ಬಂತು. ಹಾಗೆ ಹಾಗಾಗಿ ಬಂದು ನೋಡಿದಾಗ ಇಲ್ಲೆಲ್ಲ ಜನರು ಇದ್ದರು. ಎಲ್ಲ ಕೂಡ ಫ್ಯಾಮಿಲೀಸು ಜಾಸ್ತಿ ಇತ್ತು. ಇವರೆಲ್ಲ ಆ ಟೆಂಟ್ಗಳಲ್ಲಿ ಏನು ಸ್ಮಾಲ್ ಸ್ಮಾಲ್ ಚಿಕ್ಕ ಚಿಕ್ಕ ಟೆಂಟ್ಗಳಲ್ಲಿ ಮಾಡ್ಕೊಂಡಿದ್ದರು. ಸೊ ಹಾಗಾಗಿ ನಾವು ಗೈಡ್ಲೈನ್ಸ್ದು ಒಂಥರ ಸೆಮಿ ವೈಲೇಷನ್ ಥರ ಆಗೋ ಥರ ಆಯಿತು. ಯಾಕಂದರೆ ಈಗ ಗೈಡ್ಲೈನ್ಸ್ ಪ್ರಕಾರ ರೆಸಾರ್ಟ್ಗಳಲ್ಲಿ ಹೋಮ್ಸ್ಟೇಗಳಲ್ಲಿ ಇರ್ಬೋದು, ಬಟ್ 10 ಗಂಟೆ ಮೇಲೆ ಯಾವುದೋ ಥರದ್ದು ಪಾರ್ಟಿಗಳಿರಬಾರ್ದು ಮತ್ತು ಮ್ಯೂಸಿಕ್ ಇರಬಾರ್ದು ಅನ್ನೋದು ಇರೋದಿದೆ. ಮತ್ತು ಅವ್ರು ದೇ ಕೆನ್ ಸ್ಟೇ ಇಂಡೋರ್ಸು, ಮತ್ತು ಇಂಡೋರ್ಸ್ ಇಲ್ಲಿತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ದೇ ಕೆನ್ ಬಿ ಇಂಡೋರ್ಸ್ ಅಂತ ಇರೋದ್ರಿಂದ ಇದು ಒಂಥರ ಅದೇ ಥರ ಇದೆ. ಎಲ್ಲ ಫ್ಯಾಮಿಲೀಸ್ ಎಲ್ಲ ಇದ್ದರು, ಬಟ್ ಇದು ಟೆಂಪ್ರರಿ ಇದನ್ನು ಏನು ಟೆಂಟ್ಗಳನ್ನ ಹಾಕ್ಕೊಂಡಿದ್ರು. ಒಂದು ಮತ್ತು ಕೆಲವೊಂದು ಕಡೆ ಮ್ಯೂಸಿಕ್ ಹಾಕಿದ್ರು ಅಂತ ನಮ್ಗೆ ಮಾಹಿತಿ ಇತ್ತು. ಅದನ್ನ ಬಂದು ನೋಡಿದಾಗ ನಿಜ ಆಯಿತು. ಹಾಗಾಗಿ ಎಲ್ಲ ಸ್ಟಾಪ್ ಮಾಡಿಸಿ ಅವ್ರಿಗೆ ಎಲ್ಲ ಮನವಿ ಮಾಡಿ ಅವ್ರಿಗೆಲ್ಲ ಕಳಿಸ್ಕೊಟ್ಟಿದ್ದೀವಿ ಇಲ್ಲಿಂದ. ಸೊ ನಾವು ಇದು ಈ ವಿಚಾರದಲ್ಲಿ ಇವರು ಈ ಹೋಮ್ ಸ್ಟೇ ಓನರ್ ಮೇಲೆ ಮ್ಯಾನೇಜರ್ ಮೇಲೆ ನಾವು ಒಂದು ಎಪಿಡೆಮಿಕ್ ಆ್ಯಕ್ಟ್ ಅಲ್ಲಿ ಒಂದು ಕೇಸ್ ತೊಗೊಳ್ತೀವಿ. ತೊಗೊಂಡು ನಾವು ಮುಂದಿನ ಕ್ರಮವನ್ನು ಸುಮಾರು ಒಂದು 500 ಜನಕ್ಕಿಂತ ಜಾಸ್ತಿ ಜನ ಇದ್ದರು ಅಂತ ಹೇಳ್ಬೋದು ವಿತ್ ಫ್ಯಾಮಿಲೀಸ್. ಬಹುತೇಕ ಜನ ಎಲ್ಲ ಬೆಂಗಳೂರಿನವರು.